ಈಗ ಕಾಂತರಾಜು ಸರ್, ನೀವು ಜನಪದ ಸಿರಿ ಸರ್ ಈ ಚಾನಲ್ ಮೂಲಕ ಜಾನಪದಕ್ಕೆ ಮತ್ತು ಬುಡಕಟ್ಟು ಮತ್ತು ಈ ರೀತಿಯ ನಮ್ಮ ದೇಸೀ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಒಂದು ಮೀಸಲಿಟ್ಟಿದ್ದೀರ. ಹೌದು ಸರ್, ಇದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೀನಿ. ಮೊದಲು ಹುಲಿಯೂರು ದುರ್ಗದ ಹತ್ತಿರ ಒಂದು ಹಿತ್ತಲ್ಪುರ ಅಂತ ನನ್ನ ಗ್ರಾಮ. ಹೌದು. ಸೋ ಯಾರು ಹೊರಗಡೆ ಬಂದು ವಿದ್ಯಾಭ್ಯಾಸ ಮಾಡೋದು ಕಡಿಮೆ, 7ನೇ ಕ್ಲಾಸ್ ನಮ್ಮ ಅಣ್ಣ ಓದಿದ್ದು, ಬಿಟ್ಟರೆ ಇನ್ನು ಉಳಿದವರು ಯಾರು ಓದೇ ಇಲ್ಲ. ನಮ್ಮಪ್ಪ ಒಬ್ಬ ಭಜನಾ ಕಲಾವಿದ, ಸ್ಪಷ್ಟವಾದ ಕನ್ನಡವನ್ನು ಮಾತಾಡೋದನ್ನ ಮೊದಲು ಕಲಿಸ್ಕೊಟ್ಟವ್ರು ನನ್ನ ತಂದೆ. ಪರಿಸರದ ಬಗ್ಗೆ ತುಂಬ ಕಾಳಜಿ ಬರೋ ಹಾಗೆ ಮಾತಾಡೋರು ಅಂದರೆ ಅವಾಗಿಂದ ನಮ್ಗೆ ಏನೋ ಒಂದು ಕುತೂಹಲ ಇದು. ನಾನು ಬೆಂಗಳೂರಿಗೆ ಬಂದೆ, ಇಲ್ಲ ಇಲ್ಲ ಸಾರಿ ಬೆಂಗಳೂರಿಗಲ್ಲ, ನಾನು ತುಮಕೂರಿಗೆ ಓದಿತ್ತು. ಬಟ್ ನನಗೆ ಹಳ್ಳಿಯಿಂದ ಓದೋನು, ನನಗೇನೇನು ಗೊತ್ತಿಲ್ಲ. ಅದು SSLC ಫಸ್ಟ್ ಕ್ಲಾಸ್ ಬಂದಿದೆ. ನಾನು ಹೈಸ್ಕೂಲ್ನಲ್ಲಿ ಇದ್ದಾಗ ಡಿಬೇಟ್ನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದೆ. ಅದೇ ಮಸಾಲೆ ಫಸ್ಟ್ ತಿನ್ನೋದು ನನ್ನ ಮಸಾಲೆ ದೋಸೆ, ನನಗದು ಏನು ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನಿಸ್ಬಿಟ್ಟಿತ್ತು. ಎಷ್ಟು ಎಷ್ಟೋ ಸಲ ತಂಗಳ ಮುದ್ದೆ ಅದಕ್ಕೆ ಉಪ್ಪನೇಸರು ಖಾರ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಕೊಡೋರು. ಬಟ್ ಮಸಾಲೆ ದೋಸೆ ತಿಂದೇ ಇರಲಿಲ್ಲ. ಓ, ಇಲ್ಲಿ ಮಸಾಲೆ ದೋಸೆ ಸಿಗುತ್ತೆ, ಮಸಾಲೆ ದೋಸೆ ತಿನ್ನಕ್ಕೆ ಶುರು ಮಾಡಿದೆ. ಸರಿ, ಹಂಗೆ ನಂದು ಉಜ್ಜಿನಿ ಚೌಡಮ್ಮ ಅನ್ನುವ ಪುಸ್ತಕ, ಉಜ್ಜಿನಿ ಚೌಡಮ್ಮ ಒಂದು ಒಂದು ಅಭ್ಯಾಸ ಅಂತ ಒಂದು ಪುಸ್ತಕ ಸಿದ್ಧ ಆಯಿತು. ಆಮೇಲೆ ಅದು ಪ್ರಿಂಟ್ ಆಗ್ತಿದೆ ಅಂತ ಗೊತ್ತಾಗ್ಬಿಟ್ಟು ನಮ್ಮ ಪ್ರಿನ್ಸಿಪಾಲ್ ಇದ್ರು, ಅವರು ಕನ್ನಡ ಪ್ರೊಫೆಸರು ಮತ್ತು ಹಳಗನ್ನಡದಲ್ಲಿ ಬಹಳ ಅದ್ಭುತವಾದ ಪ್ರೊಫೆಸರ್ ಅವರು, ಹಳಗನ್ನಡ ಸಾಹಿತ್ಯವನ್ನು. ಏನು ಹೆಸರು? ಬೋಸ್ ಪ್ರೊಫೆಸರ್ ರಾಮಚಂದ್ರೇಗೌಡ ಅಂತ. ಓಕೆ. ಪ್ರೊಫೆಸರ್ BR ರಾಮಚಂದ್ರೇಗೌಡ ಅಂತ ಹಳಗನ್ನಡ ಕಾವ್ಯಗಳನ್ನು ಹರಿದು ಕುಡಿದಿದ್ದಂಥ ವ್ಯಕ್ತಿ. ಅಷ್ಟು ಒಳ್ಳೆ ಟೀಚರ್ ಅವರು. ಮತ್ತು ಪ್ರಿನ್ಸಿಪಾಲ್ ಅವರೇನು ಮಾಡಿದ್ರು, ಏಯ್ ನಿನ್ನ ಪುಸ್ತಕ ನಮ್ಮ ಹುಡುಗೊಂದು ಒಂದು ಪುಸ್ತಕ ಬರೆದ್ಬಿಟ್ಟಿದ್ದಾನೆ ಅಂತಂದರೆ ನಾನು ಇಲ್ಲೇ ಬಿಡುಗಡೆ ಮಾಡಬೇಕು ನಮ್ಮ ಕಾಲೇಜ್ನಲ್ಲೇ ಅಂತೇಳಿ ಕಾಲೇಜಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿ, ಅವಾಗೇನು ಆ ಕಾಲಕ್ಕೆ ಯುವ ಲೇಖಕರು ಬರಗೂರು ರಾಮಚಂದ್ರಪ್ಪನವರು, ಕಾಳೇಗೌಡ ನಾಗವಾರ, ಡಾಕ್ಟರ್ ಸಿದ್ದಲಿಂಗಯ್ಯ, ಡಾಕ್ಟರ್ DR ನಾಗರಾಜ್ ಮತ್ತು DLಿಂಗಯ್ಯನವರು, ಸರಿ, ಇಷ್ಟು ಜನನು ಗೆಸ್ಟ್ಗಳಾಗಿ ಕರೆದ್ಬಿಟ್ರು. ಕರೆದ್ಬಿಟ್ಟು ಆ ಪುಸ್ತಕದ ಒಂದು ಅದ್ದೂರಿಯಾಗಿ ಒಂದು ಬಿಡುಗಡೆಗೆ ಸಮಾರಂಭ ಏರ್ಪಾಡು ಮಾಡಿದ್ರು. ಅಲ್ಲೊಂದು ದೊಡ್ಡ ಹಾಲ್ ಇದೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ, ಭಾಳ ಫೇಮಸ್ ಕಾಲೇಜ್ ಅದು. ಆ ಹಾಲಲ್ಲಿ ಸುಮಾರು 400 ಜನ ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ. ಅಷ್ಟು ಚೆನ್ನಾಗಿ ಒಂದು ಪುಸ್ತಕ ಬಿಡುಗಡೆ ಆಯಿತು. ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳು ಸೇರಿ. ಹೌದೌದು, ವಿದ್ಯಾರ್ಥಿಗಳು ಮತ್ತು ಇವು ಸಾಹಿತಿಗಳು ಎಲ್ಲ ಬಂದಿದ್ದಾರಲ್ಲ, ಬಹಳ ಜನ ಬಂದಿರೋ ಸಾಹಿತಿಗಳೆಲ್ಲ ಬಂದು ಒಂದೆಲ್ಲ ಪುಸ್ತಕ ಬಿಡುಗಡೆ ಆಯಿತು. ನಮ್ಮ ಪ್ರಿನ್ಸಿಪಾಲ್ ಒಂದು ಚೆನ್ನಾಗಿ ಹೇಳಿದ್ರು, ಪುಸ್ತಕ ಹೆಂಗಿದೆಯೋ ನಾನು ಓದಿಲ್ಲ, ಆದರೆ ಎತ್ತವ್ರಿಗೆ ಹೆಗ್ಣ ಮುದ್ದು, ನಮ್ಮ ಹುಡುಗ ಒಂದು ಪುಸ್ತಕ ಬರೆದಿದ್ದಾನೆ, ನಾನಂತೂ ಬಿಡುಗಡೆ ಮಾಡಿಸಿದ್ದೀನಿ, ಮಾಡ್ಸೋಕ್ಕೆ ಏರ್ಪಾಟು ಮಾಡಿದ್ದೀನಿ. ಈಗ ನೀವೆಲ್ಲ ಈ ಬರಗೂರು ರಾಮಚಂದ್ರಪ್ಪ ಇದ್ದೀರಿ, ಕಾಳೇಗೌಡರು ಇದ್ದೀರಿ, ಸಿದ್ದಲಿಂಗಯ್ಯ ಇದ್ದೀರಿ, ನೀವೆಲ್ಲ ಏನು ಅಂತ ಹೇಳಿ. ಸೊ ಅವರೆಲ್ಲರೂ ಆ ಪುಸ್ತಕ ಓದ್ಕೊಂಡು ಬಂದಿದ್ದವರು. ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಗ್ರಾಮ ದೇವತೆಯ ಅಧ್ಯಯನಕ್ಕೆ ಸಂಬಂಧಪಟ್ಟಾಗೆ ಪುಸ್ತಕಗಳೇ ಬಂದಿಲ್ಲ. ಅಂಥದ್ರಲ್ಲಿ ಇದು ಅದ್ಭುತವಾದ ಒಂದು ಪುಸ್ತಕ. ಹೊಸ ಫಾರ್ಮ್ಯಾಟು. ಎರಡನೇದು ಅದರಲ್ಲಿ ಒಂದು ಬರ್ತದೆ ಏನಂತಂದರೆ, ಹರಿಜನರು ಅಂದರೆ ಪರಿಶಿಷ್ಟ ಜಾತಿಯ 6 ಜನ ಜನಿವಾರ ಹಾಕ್ಕೊಂಡು ಬ್ರಾಹ್ಮಣರಾಗ್ತಾರೆ ಹಬ್ಬದಲ್ಲಿ. ಹಬ್ಬ ಕಂಬಾಯಕದ ದಿವಸದಿಂದ ಸುಮಾರು ಒಂದು 13 ಅಥವಾ 19 ದಿನಗಳ ಕಾಲ ಆ ಬ್ರಾಹ್ಮಣರಾಗಿ ಆ ರೀತಿ ರಿವಾಜುಗಳು ನಿಯಮ ನಿಯಮ ಎಲ್ಲ ಮಾಡ್ತಾರೆ. ಅವರು ಮಾಡಿ ಹೆಬ್ಬಾರೆ ಅಂತ ಬರ್ತವೆ, ಆ ಹೆಬ್ಬಾರೆಗಳನ್ನು ಹೊತ್ಕೊಂಡು ಕೊಂಡದಲ್ಲಿ ಓಡ್ತಾರೆ. ಸೊ ಈ ರೀತಿ ಅಂದರೆ ಪರಿಶಿಷ್ಟ ಜಾತಿಯ ಹರಿಜನರಿಗೆ ಈ ಜನಿವಾರವನ್ನು ಹಾಕಿ ಬ್ರಾಹ್ಮಣರನ್ನಾಗಿ ಪರಿವರ್ತಿಸುವ ಒಂದು ಕ್ರಿಯೆ ಇದೆಯಲ್ಲ, ಇದು ಎಲ್ಲೂ ಇಲ್ಲ. ಇದು ಇಲ್ಲೇ ಯಾಕೆ ಹಿಂಗೆ ಇಷ್ಟು ವಿಶಿಷ್ಟವಾದದ್ದು? ಅದನ್ನು ನಾನು ಬರೆದಿದ್ನಲ್ಲ, ಅದು ಎಲ್ರಿಗೂ ಆಸಕ್ತಿ ಬಂದ್ಬಿಡ್ತದೆ. ಏನು ಇದು ಭಾಳ ವಿಶೇಷವಾಗಿದೆಯಲ್ಲ, ಇದು ಹೆಂಗಿದು ಈ ಥರದ್ದೊಂದು ಅಂಥೇಳಿ ಅದು ಇದಾಯಿತು. ಆಮೇಲೆ ತಿರ್ಗಾ ಅದು ಅದರ ಬೇಸ್ ಮೇಲೇ ನಾಗಭರಣ ಅವರು ಗ್ರಹಣ ಅಂತ ಒಂದು ಫಿಲ್ಮ್ ಮಾಡಿದ್ರು ನಮ್ಮ ಉಜ್ಜಿನಿ, ಇದರಲ್ಲೇ ಅದು ನ್ಯಾಷನಲ್ ಅವಾರ್ಡ್ ಕೂಡ ತೊಗೊಂತದ್ದು. ಹೌದು, ಇದಾಗಿ. ಸೊ ಆ ಥೀಮ್ ಇಟ್ಕೊಂಡು ಈ ಪುಸ್ತಕ ಬಂದಿದ್ದು. ಎಷ್ಟರ ಪ್ರಚಾರ ಆಗೋಗ್ಬಿಡ್ತದ್ದು ಅಂತಂದರೆ, ಪ್ರಜಾವಾಣಿನಲ್ಲಿ ಅದರ ವಿಮರ್ಶೆ ಯಾರು, ಡಾಕ್ಟರ್ KKrishnamurthy ಅಂತ ಸಂಸ್ಕೃತ ವಿದ್ವಾಂಸರವರು, ಭಾಳ ಹೆಸರಾಂತ ವಿದ್ವಾಂಸರು, ಅವರು ಅದರ ಬಗ್ಗೆ ಒಂದು ಒಳ್ಳೆ ವಿಮರ್ಶೆ ಬರೆದ್ರು, ಇಂಥದ್ದೊಂದು ಅದ್ಭುತವಾದ ಪುಸ್ತಕ ಬಂದಿದೆ ಅಂತ. ಆಮೇಲೆ ಎಷ್ಟೋ ಜನ ರೆಫರೆನ್ಸ್ ಮಾಡಿದ್ರು ಅದನ್ನು. ಆಮೇಲೆ ತುಂಬ ದೊಡ್ಡ ದೊಡ್ಡ ವಿದ್ವಾಂಸರುಗಳೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು, ಒಂದು ದೊಡ್ಡ ಚರ್ಚೆನೇ ಶುರು ಆಗೋದು. ನಾನು ನೋಡಿದ್ರೆ ಒಬ್ಬ BA ವಿದ್ಯಾರ್ಥಿ, ನಾನು MA ಬರೋ ಅಷ್ಟೊತ್ತಿಗೆ ನಾನೊಬ್ಬ ಲೇಖಕ ಆಗೋಗ್ಬಿಟ್ಟಿದ್ದೆ. ಆಮೇಲೆ ನನಗೆ ಈ ಶಬ್ದಮಣಿ ದರ್ಪಣ ಅಂತ ಒಂದು ಭಾಳ ಕ್ಲಿಷ್ಟವಾದಂಥ ಒಂದು ಸಬ್ಜೆಕ್ಟ್ ಇತ್ತು ಅವಾಗ, ಈ ಅದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಒಂದಿದು. ಆ ಶಬ್ದಮಣಿ ದರ್ಪಣದಲ್ಲಿ ನನಗೆ ನಮ್ಮ ರಾಮಚಂದ್ರಗೌಡರು ಅಷ್ಟು ಅದ್ಭುತವಾಗಿ ಪಾಠ ಮಾಡೋರು ಮೇಷ್ಟ್ರು, ನನಗೆ ಬೆಂಗಳೂರು ಯೂನಿವರ್ಸಿಟಿಗೆ ಹೈಯೆಸ್ಟ್ ಮಾರ್ಕ್ಸ್, ಹಂಗಾಗಿ ನನಗೊಂದು ಸ್ಕಾಲರ್ಶಿಪ್ ಬಂತು. ಆ ಸ್ಕಾಲರ್ಶಿಪ್ಪು ನನಗೆ MAಗೆ ಹೋಗೋಕ್ಕೆ ಅನುಕೂಲ ಆಯಿತು. ಮತ್ತು MAನಲ್ಲಿ ಸೀಟು ನನಗೆ ಆರಾಮಾಗಿ ಸಿಕ್ತು, ಯಾಕೆಂದರೆ ಒಳ್ಳೆ ಮಾರ್ಕ್ಸ್ ಇತ್ತು ನನಗೆ, ಕನ್ನಡದಲ್ಲಿ ತುಂಬ ಒಳ್ಳೆ ಮಾರ್ಕ್ಸ್ ತೊಗೊಂಡಿದೆ, ಆರಾಮಾಗಿ ಸಿಕ್ತು.
ಎಮ್ ಎ ನಲ್ಲಿ ಬಂದರೆ ಎಮ್ ಎ ನಲ್ಲಿ ಎಂತೆಂಥ ಟೀಚರ್ಸು ನಮಗೆ, ಜಿ ಎಸ್ ಶಿವರುದ್ರಪ್ಪನವರು, ಚಿದಾನಂದ ಮೂರ್ತಿಯವರು, ಲಕ್ಷ್ಮೀನಾರಾಯಣ ಭಟ್ರು, ಅಂಪಾ ನಾಗರಾಜನ್ ಅವರು, ಚಂದ್ರಶೇಖರ್ ಕಂಬಾರರು, ಆಮೇಲೆ ಬರಗೂರು ರಾಮಚಂದ್ರಪ್ಪ, ಕೆ ವಿ ನಾರಾಯಣ, ಡಿ ಆರ್ ನಾಗರಾಜ್, ಸಿದ್ಲಿಂಗ, ಇವರೆಲ್ಲ ಭಾಳ ಹೆಸರಾಂತ ಇವರು ನಿಮಗೆ ಕನ್ನಡ ಅಧ್ಯಯನ ಕೇಂದ್ರದ ಟೀಚರ್ಸ್ ಅವರೆಲ್ಲ, ಅಂಥವ್ರ ಹತ್ರ ಪಾಠ ಕೇಳುವ ಒಂದು ಯೋಗ ಬಂತು. ಸರಿ, ನನಗೆ ಆಮೇಲೆ ಎಲ್ಲ ಟೀಚರ್ಸು ನನ್ನನ್ನು ಭಾಳ ಗೌರವ ಸ್ವಲ್ಪ, ಆಮೇಲೆ ಕೀರಮ್ ನಾಗರಾಜ್ ತುಂಬ ಗೌರವ ಇದು ಮಾಡೋರು, ಪ್ರೀತಿ ಮಾಡೋರು. ಈ ಹುಡುಗ ಪುಸ್ತಕ ಬರೆದ್ಬಿಟ್ಟಿದ್ದಾನೆ ಈಗಾಗಲೇ, ಜಿಗಿನಿ ಚೌಡಮ್ಮ ಪುಸ್ತಕ ಬರೆದು ನೀವನೇ ಅಂತ ಇದೆ. ಅದರ ಸ್ಫೂರ್ತಿ ಮೇಲೆ ನಾನೇನು ಮಾಡಿದೆ, ಫಸ್ಟ್ ಪಿ ಯು ಸಿ, ಫಸ್ಟ್ ಎಮ್ ಎ ಮತ್ತು ಸೆಕೆಂಡ್ ಎಮ್ ಎ ಮುಗಿಯೋಷ್ಟರಲ್ಲಿ ಇನ್ನೊಂದು ಕಲೆಕ್ಷನ್ಸ್ ಮಾಡಿದೆ ನಮ್ಮ ಊರ ಕಡೆಗೆ ಹೋಗಿ. ಏನಂದರೆ ದಾಸಪ್ಪ ಜೋಗಪ್ಪ ಅಂತ. ದಾಸಪ್ಪ ಅಂತ ಅಂದರೆ ತಿರುಪತಿಯ ವೆಂಕಟರಮಣನ ಭಕ್ತರು. ತಿರುಪತಿಯ ವೆಂಕಟರಮಣನ ಭಕ್ತರು ನಮ್ಮ ಸ್ಥಳೀಯವಾಗಿ ಏನೇನು ಆರಾಧನೆ ಆಚರಣೆಗಳನ್ನ ಮಾಡ್ತಾರೆ, ಯಾಕೆ ತಿರುಪತಿ ವೆಂಕಟರಮಣನೇ ಪೂಜೆ ಮಾಡ್ತಾರೆ, ಮತ್ತು ಅದರಲ್ಲಿ ಆ ತಿರುಪತಿ ವೆಂಕಟರಮಣನ ಒಬ್ಬ ಪ್ರತಿನಿಧಿಯಾಗಿ ದಾಸಪ್ಪ ಮನೆ ಮನೆಗೆ ಹೋಗಿ ದೇವರು ಪೂಜಿತಾನೆ, ಅವನ ಕೆಲಸ ಏನು, ಯಾಕೆ ಇಂಥದ್ದೊಂದು ಸಂಪ್ರದಾಯ ಇದೆ. ಹಾಗೆಯೇ ಜೋಗಪ್ಪ ಅಂದರೆ ಆದಿ ಚುಂಚನಗಿರಿ ಭೈರವ, ಆದಿ ಚುಂಚನಗಿರಿ ಭೈರವನ ಪ್ರತಿನಿಧಿಯಾಗಿ ಜೋಗಪ್ಪ ಮನೆ ಮನೆಗೆ ಹೋಗಿ ದೇವ್ರ ಪೂಜೆ ಮಾಡಿದ್ರು. ಒಬ್ಬ ತೀರ್ಕೊಂಡ್ರೆ, ಒಂದು ಮಗು ಹುಟ್ಟಿದ್ರೆ, ಸೂತ್ಕ ಆದರೆ ಬಂದು ಸೂತ್ಕ ಕಳಿಬೇಕು ಅವರು, ದೇವ್ರನ್ನ ಅಲ್ಲಿ ಪೂಜಿ ಅವರು ಇದನ್ನು ಬಾಂಕಿ ಊದೋದು ಅಥವಾ ಶಂಕ ಊದೋದು ಅಥವಾ ಸಿಂಗನಾದ ಊದೋದು, ಜಾಗಟೆ ಬರ್ಸೋದು, ಸಿಂಗನಾದ ಊದೋದು, ಇದು ಮಾಡಿ ಅವರು ಇದನ್ನ ಮಾಡಬೇಕು. ಸೊ ಈ ರೀತಿಯ ಸಂಪ್ರದಾಯ ನಾನು ಮೊದಲಿಂದ ನೋಡಿದ್ದೆ. ಅದನ್ನಿಟ್ಕೊಂಡು ನಾನೇನು ಮಾಡಿದೆ, ನಮ್ಮ ಕುಣಿಗಲ್ ತಾಲೂಕಿನ ಕೆಲವು ಹಳ್ಳಿಗಳಲ್ಲೆಲ್ಲ ಕ್ಷೇತ್ರ ಕಾರ್ಯ ಮಾಡಿ ನಾನು ದಾಸಪ್ಪ ಜೋಗಪ್ಪ ಅಂತ ಒಂದು ಪುಸ್ತಕ ಸಿದ್ಧ ಮಾಡಿದೆ. ಸೊ ಅದು ಹಂಪನಾಗರಾಜನವ್ರಿಗೆ ಹೇಳಿದೆ, ಸರ್ ಹಿಂಗೆ ಒಂದು ಪುಸ್ತಕ ಮಾಡಿದ್ದೀನಿ ತಳಮೈಲಿ ಅಂತ. ಅವರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಅವ್ರೇನು ಮಾಡಿದ್ರು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಪ್ರಕಟ ಮಾಡಿಬಿಟ್ರು ಅದನ್ನು, ಆ ಪುಸ್ತಕನ ದಾಸಪ್ಪ ಜೋಗಪ್ಪ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಪುಸ್ತಕ ಬಂತು. ಪುಸ್ತಕ ಬಂದರೆ ನಾನು ಎಮ್ ಎ ವಿದ್ಯಾರ್ಥಿಯಾಗಿ ನಾನಿನ್ನು ಜಾನಪದ ಅಕಾಡೆಮಿ ಅದೇ ತಾನೇ ಆ ವರ್ಷ ತಾನೇ ಜಾನಪದ ಅಕಾಡೆಮಿ ಆರಂಭ ಆಗಿತ್ತು. ಜಾನಪದ ಅಕಾಡೆಮಿ ಅವಾರ್ಡ್ ಬಂದ್ಬಿಡ್ತು ಆ ಪುಸ್ತಕಕ್ಕೆ, ಆಹಾ, ಬೆಸ್ಟ್ ಬುಕ್ ಅಂತೇಳಿ. ಎರಡನೇ ಸಂಪಾದನೆ ನಿಮ್ಮದು? ಎರಡನೇ ಸಂಪಾದನೆ ಆಮೇಲೆ. ಸೊ ಹಂಗಾಗಿ ನಾನು ಎಲ್ಲ ಇದಾಯ್ತಲ್ಲ, ಈ ಉಜ್ಜಿನಿ ಚೌಡಮ್ಮ ಪುಸ್ತಕವನ್ನು ಬರೆದಿದ್ದಾಗಲೇನೇ ಆ ಉಜ್ಜಿನಿ ಚೌಡಮ್ಮ ಪುಸ್ತಕವನ್ನು ಓದಿ ಮಾನ್ಯರಾದಂಥ ಎಚ್ ಎಲ್ ನಾಗೇಗೌಡರು, ಇವನು ಯಾರೋ ಹುಡುಗ ಹಿಂಗೆ ಬರೆದಿದ್ದಾನಲ್ಲ ಅಂಥೇಳಿ ನಮ್ಮ ಅದರೊಳಗೆ ನನ್ನ ಮನೆ ಅಡ್ರೆಸ್ ಇತ್ತು. ಮನೆ ಅಂದರೆ ಬೆಂಗಳೂರಿನ ನೆಲ್ಲುವಾಸ ಆಗಿ, ಅಲ್ಲಿ ಒಂದು ಕಾಗದ ಬರೆದ್ರು ಅವ್ರು, ಒಂದು ಕಾರ್ಡು, ನೀವು ಉಜ್ಜಿನಿ ಚೌಡಮ್ಮ ಪುಸ್ತಕವನ್ನು ಓದಿದ್ದೀನಿ ನಾನು ನಿಮ್ಮದು, ನೀವು ಬಂದು ನನ್ನನ್ನು ಸಾಧ್ಯವಾದರೆ ಬಂದು ನನ್ನನ್ನು ಕಾಣುವುದು ಅಂತೇಳಿ ಒಂದು ಕಾರ್ಡ್ ಬರೆದಿದ್ದೆ. ಆಗ ಅವರು ಅಧಿಕಾರದಲ್ಲಿದ್ದರು ಇನ್ನು? ಅಷ್ಟೊತ್ತಿಗೆ ಇಲ್ಲ, ಕೆ ಪಿ ಎಸ್ ಸಿ ಮೆಂಬರ್, ಅವರು ಎ ಎಸ್ ಎಲ್ಲ ಮುಗಿದು ಯಾವ್ಯಾವುದೋ ಇದರಲ್ಲಿ ಇದ್ದವರು ಕೆ ಪಿ ಎಸ್ ಸಿ ಮೆಂಬರ್ ಆಗಿ ರಿಟೈರ್ ಆಗಿದ್ದರು. ಸರಿ, ಅಷ್ಟೊತ್ತಿಗೆ ಒಂದು ಕಾರ್ಡ್ ಬರೆದ್ರು. ಕಾರ್ಡ್ ನೋಡ್ಬಿಟ್ಟು ನನಗೆ ಆಶ್ಚರ್ಯ ಬಿಡಿ, ಎಚ್ಚಲ್ನಾಗೆ ಕೊಡ್ರು ಅಷ್ಟು ದೊಡ್ಡ ಸಾಹಿತಿ, ನನ್ನನ್ನು ಬಾ ಅಂತ ಕರೆದವರಲ್ಲ ಅಂತೇಳಿ ನಾನು ಅವ್ರನ್ನ ಕರೆಗೆ ಇದು ಮಾಡಿ ಕುಮಾರ ಪಾರ್ಕಲ್ಲಿ ಅವ್ರ ಮನೆ ಇತ್ತು ಅಲ್ಲಿಗೆ ಹೋದೆ. ಅದು ಈಗಿರೋ ಮನೆಯೇ? ಈ ಕುಮಾರ ಪಾರ್ಕ ಅಂದರೆ ಈಗೆಲ್ಲ ಅವರ ಮೊಮ್ಮಗ ಅದನ್ನ ತೆಗೆದು ಹೊಸ ಮನೆ ಕಟ್ಟಿದ್ರಲ್ಲಿ. ಅದೇ ಸ್ಥಳ? ಹಾಂ, ಅದೇ ಸ್ಥಳ. ಎಷ್ಟೋ ವರ್ಷ ಈಗ ಜಾನಪದ ಪರಿಷತ್ ಇದೆಯಲ್ಲ, ಜಾನಪದ ಪರಿಷತ್ತನ್ನು ಆದಮೇಲೆ ಹೇಳ್ತೀನಿ ನಾನು, ಅದು ಪರಿಷತ್ತನ್ನು ಅವ್ರ ಮನೆಯಲ್ಲೇ ಆಫೀಸ್ ಮಾಡ್ಕೊಂಡಿದ್ದೆ. ಸೊ ಹೋದೆ ಅಲ್ಲಿ ಹೋಗಿ ಒಂದು ಮೊದಲು ಏನು ಇಷ್ಟು ಚಿಕ್ಕ ಹುಡುಗ ನಾನು ನಿನ್ನ ಅನ್ನೋ ಥರ ಅವ್ರಿಗೆ, ಇನ್ನೂ ವಿದ್ಯಾರ್ಥಿನ ನೀನು, ಅಂಥದ್ದೊಂದು ಪುಸ್ತಕ ಬಂದುಬಿಟ್ಟಿದೆಯಲ್ಲ ನಿಂದು. ಆಮೇಲೆ ನಾನು ಓದಿದೆ, ಭಾಳ ಒಳ್ಳೊಳ್ಳೆ ಹಾಡುಗಳಿವೆ, ತುಂಬ ಸುಂದರವಾದ ಹಾಡುಗಳಿವೆ ಅದರೊಳಗಡೆ. ಯಾರು ಹಾಡಿದ್ದು, ಹೆಂಗೆ ಹೆಂಗೆ ಸರ್ ಅದರಲ್ಲಿ? ಅವರು ನೋಡಿದೆ ನಾನು, ಈ ಉಜ್ಜಿನಿ ಹಾಲಮ್ಮ ಅಂತ ನೀವು ಬರೆದಿದ್ದೀರಲ್ಲ, ಆಕೆ ಹಾಡನ್ನು ಸಂಗ್ರಹ ಮಾಡಬೇಕಲ್ಲ, ಮತ್ತು ನಿಮ್ಮೂರಿಗೆ ಕರ್ಕೊಂಡು ಹೋಗ್ತೀರಾ ಅಂತ ಅಂದರು. ಬನ್ನಿ ಸರ್, ಹೋಗೋಣ ಅಂತ ಅಂದೆ. ಸರಿ, ಒಂದು ಫಿಕ್ಸ್ ಆಗಿ ಹೋಯಿತು ಡೇಟು. ಅವ್ರು ಹಂಗೇನೆ ನಾಗೇಗೌಡರು, ಅವಾಗ ಎಲ್ಲಿ ಅಂತ, ಯಾವುದಾದ್ರು ಒಳ್ಳೆ ಹಾಡುಗಾರ್ತಿ, ಒಳ್ಳೆ ಕಂಠ ಇರೋ ಒಂದು ಹಾಡುಗಾರ್ತಿ, ಮತ್ತು ಪ್ರತಿಭಾನ್ವಿತೆ ಸಿಕ್ಕಿದ್ರೆ, ಪ್ರತಿಭಾನ್ವಿತ ಕಲಾವಿದರು ಸಿಕ್ಕಿದ್ರೆ ಹುಡ್ಕೊಂಡು ಹೋಗ್ತಾರೆ, ಹುಡ್ಕೊಂಡು ಹೋಗ್ಬಿಡ್ತಾ ಇದ್ರು ಅವರು. ಸೊ ಅವರು ಒಂದು ಯಾವುದೋ ಒಂದು ದಿವಸ ಫಿಕ್ಸ್ ಮಾಡಿ, ಸರಿ ಹೋಗೋಣಪ್ಪ ಉಲಿಯೂರು ದುರ್ಗದ ಮೂಲಕ ಹೋಗ್ಬಿಡೋಣ ಅಲ್ವಾ ಅಂತ ಅಂದರು. ಸೊ ಉಲಿಯೂರು ದುರ್ಗದ ಮೂಲಕ ಒಂದು ಕಾರಲ್ಲಿ ಬಂದರು ಅವರು, ನನ್ನನ್ನು ಕರ್ಕೊಂಡು ಹೋದರು. ನಮ್ಮೂರಿಗೆ ಹೋದ್ವಿ. ನಮ್ಮೂರಿಗೆ ಬಂದರೆ ಅವ್ರು ಅಷ್ಟು ದೊಡ್ಡ ಎ ಎಸ್ ಅಧಿಕಾರಿ ಆಗಿದ್ದವರು, ನಮ್ಮೂರಿನಲ್ಲಿ ಟಾಯ್ಲೆಟ್ ಇಲ್ಲ. ಹೌದು. ಆಮೇಲೆ ಸ್ನಾನ ಮಾಡೋಕ್ಕೆ ಏನು ಸ್ವಲ್ಪ ಪ್ರತ್ಯೇಕವಾದ ಒಂದು ಇದಿಲ್ಲ, ಅದರೊಳಗೇ ಒಂದು ಏನೋ ಒಂದು ಇದು ಮಾಡಿರೋದು ಬಯಲು ಶೌಚ ಹುಟ್ಟು ಮನೆ. ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮ ಇಂಥ ಮನೆಯಲ್ಲಿ ಇರಿಸೋಕ್ಕಾಗಲ್ಲ ಅವ್ರನ್ನ ಅಂದ್ರೆ. ಊರ ಆಚೆಗೆ ನಾವು ರೇಷ್ಮೆ ಬೆಳೆಯೋಕೆ ಒಂದು ಮನೆ ಕಟ್ಕೊಂಡಿದ್ವಿ, ರೇಷ್ಮೆ ಬೆಳೆ. ಆ ರೇಷ್ಮೆ ಬೆಳೆಯೋ ಮನೆನ, ಅವಾಗ ಸದ್ಯ ಹುಳ ಎಲ್ಲ ಇರಲಿಲ್ಲ, ರೇಷ್ಮೆ ಹುಳುಗಳಿರಲಿಲ್ಲ, ಅದನ್ನೇ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಒಂದು ಜಾಗ ಮಾಡಿದ್ವಿ. ಬಟ್ ಆದರೂ ಅಲ್ಲಿ ಟಾಯ್ಲೆಟ್ ಗಿಲೆಟ್ ಏನಿಲ್ಲ. ಆವಾಗ ಅವ್ರು ಬಂದು ಅಲ್ಲಿ ಪ್ರೈವಸಿ ಕ್ರಿಯೇಟ್ ಮಾಡಿ, ಪ್ರೈವಸಿ ಕ್ರಿಯೇಟ್ ಮಾಡಿದ್ವಿ ಅಷ್ಟೇ, ಮತ್ತು ಅಲ್ಲೇ ರೆಕಾರ್ಡ್ ಮಾಡೋಕ್ಕೂ ಎಲ್ಲಕ್ಕೂ ಆಯ್ತದೆ ಅಂತೇಳಿ. ಸೊ ನಾಗೇಗೌಡರು ನಮ್ಮೂರಿಗೆ ಬಂದವರು, ಸುಮಾರು ಹಾಡುಗಳನ್ನ ಕಲೆ 3 ದಿವಸ ಇದ್ದರು.
ನಮ್ಮವ್ವ ಉಪ್ಸಾರು ಮುದ್ದೆ ಮಾಡೋರು, ಆಮೇಲೆ ಒಂದು ದಿವಸ ಮಾತ್ರ ನಾಟಿ ಕೋಳಿ ಸಾರು ಮಾಡಿದರು. ಎಲ್ಲ ತುಂಬ ಇಷ್ಟ ಆಗ್ಬಿಡ್ತು ಅವ್ರಿಗೆ. ಏನವ ಆಮೇಲೆ ಸೊಪ್ಪು ಬೇರೆ ಹೊಸದಾಗಿ ಬೆಳೆದಿದ್ವಿ, ಎಲ್ಲ ಎಳೇ ಸೊಪ್ಪು, ಈ ಅರವೆ ಸೊಪ್ಪು. ಆ ಸೊಪ್ಪನ್ನ ಸಾರು ತಿಂದ್ಬಿಟ್ಟು ಅವರು ಅವ್ರ ಜೀವನ ಚರಿತ್ರೆಯಲ್ಲಿ ಬರೆದಿದ್ದಾರೆ. ನಾಗೇ ಹೇಳಿದ್ರು ನಮ್ಮೂರಿಗೆ ಬಂದದ್ದು, ನಮ್ಮೂರಿನ ಪರಿಸರ, ಅಲ್ಲಿ ಹಾಡನ್ನ ಇದು ಮಾಡೋದು, ಮತ್ತು ನಮ್ಮವ್ವ ಅವ್ರಿಗೆ ಊಟ ಬಡಿಸೋದು, ಆಮೇಲೆ ನಮ್ಮಪ್ಪನ ಈ ತತ್ವಪದ ಮತ್ತು ಇದು ಮತ್ತು ನಮ್ಮಪ್ಪನ ಜ್ಞಾನ ಎಲ್ಲ ಊಟ ಆಶ್ಚರ್ಯ ಆಗ್ಬಿಡ್ತು ಅವ್ರಿಗೆ. ಇಂಥ ಒಬ್ಬರು ತಂದೆ ಇದಾರಲ್ಲ, ನಮ್ಮದು ಏನು ವಿದ್ಯಾಭ್ಯಾಸ ಗೊತ್ತಿಲ್ಲದೆ ಇಷ್ಟು ಅನುಭವ ಇದಾರಲ್ಲ ಅಂತ ಅವ್ರ ಜೊತೆಗೂ ಭಾಳ ಮಾತುಕತೆ ಎಲ್ಲ ನಡೆಸಿದ್ರು. ಎಲ್ಲ ಮಾಡ್ಕೊಂಡು ಮೂರು ದಿವಸ ಇದ್ದು ಅವ್ರು ಬಂದರು. ಸೊ ಹಿಂಗಾಗಿ ಪುಸ್ತಕಗಳು ಇವೆರಡೂ ನನ್ನನ್ನು ವಿದ್ಯಾರ್ಥಿಯಾಗಿದ್ದಾಗಲೇ ಈ ಜಾನಪದ ಕ್ಷೇತ್ರಕ್ಕೆ ತಂದುಬಿಟ್ವು. ಸಾಕಷ್ಟು ಒಂದಷ್ಟು ಒಂದು ಪ್ರಸಿದ್ಧಿನೂ ಸಿಕ್ತಲ್ಲಿ ಆಯಿತು. ಆಮೇಲೆ ಏನಾಯಿತು, ನಂದು ಎಮ್ ಎ ಇನ್ನೂ ರಿಸಲ್ಟ್ಸೇ ಬಂದಿರಲಿಲ್ಲ. ಆಮೇಲೆ ಇದ್ರ ನಡುವೆ ಫಸ್ಟ್ ಇಯರ್ ಎಮ್ ಎನಲ್ಲಿ ನನಗೆ ಗೋಲ್ಡ್ ಮೆಡಲ್ ಬಂತು, ಕುವೆಂಪು ವಿಶೇಷ ಪೊಯೆಟ್ ಅಂತ ಕುವೆಂಪು ಪೇಪರ್ಗೆ ಗೋಲ್ಡ್ ಮೆಡಲ್ ಬಂತು ನನಗೆ. ಸೊ ಆ ಗೋಲ್ಡ್ ಮೆಡಲ್ ಬಂದಿದ್ದರಿಂದ ಏನಾಯಿತು, ಎರಡನೇ ಎಮ್ ಎಗೆ ಅದು ಮತ್ತೆ ಸ್ಕಾಲರ್ಶಿಪ್ ಬಂತು. ಸೊ ನನಗೆ ಸ್ಕಾಲರ್ಶಿಪ್ ಮೇಲೇ ಫಸ್ಟ್ ಎಮ್ ಎ ಸೆಕೆಂಡ್ ಎಮ್ ಎ ಮುಗಿಸೋಂಗೆ. ನಾನು ಕೆಲಸಕ್ಕೆ ಹೋಗಲಿಲ್ಲ, ಬಿಟ್ಬಿಟ್ಟೆ, ಏನೋ ಪತ್ರ ಬರೆಯೋಕ್ಕೆ ಹೋಗ್ತಾ ಇದ್ನಲ್ಲ ಅದಕ್ಕೆ ಹೋಗಲಿಲ್ಲ. ಆಮೇಲೆ ಎಮ್ ಎಗೆ ಸೇರಿದ ಮೇಲೆ ಸಂಪೂರ್ಣವಾಗಿ ಅಧ್ಯಯನ, ಸಂಪೂರ್ಣವಾಗಿ ಓದು, ಸಂಪೂರ್ಣವಾಗಿ ಇದು ಇದಕ್ಕೆ ತೊಡಗಿಸ್ಕೊಂಬಿಟ್ಟೆ. ಸೊ ಆಯಿತು, ಎಮ್ ಎದು ಇನ್ನೂ ರಿಸಲ್ಟೇ ಬಂದಿಲ್ಲ. ರಿಸಲ್ಟ್ ಬಂದೇ ಇರಲಿಲ್ಲ. ನಾಗೇಗೌಡರು ಒಂದು ಸಲ ಅಷ್ಟೊತ್ತಿಗೆ ನಾಗೇಗೌಡರು ಅವ್ರದೇ ಪ್ರಯತ್ನದಿಂದ, ಅವ್ರದೇ ಹೋರಾಟದಿಂದ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಆರಂಭ ಆಗಿತ್ತು ಸರ್ಕಾರದಿಂದ, ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ. ಅಷ್ಟೊತ್ತಿಗೆ ಸಾಹಿತ್ಯ ಅಕಾಡೆಮಿ, ಸಂಗೀತ ಅಕಾಡೆಮಿ, ಆಮೇಲೆ ನಾಟಕ ಅಕಾಡೆಮಿ ಇದ್ವು. ಅದ್ರ ಜೊತೆಗೆ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಆರಂಭ ಆಯಿತು. ಅಕಾಡೆಮಿ ಆರಂಭ ಆರೋದು ಇವ್ರ ಹೋರಾಟದಿಂದನೇ, ಇವರೇ ಪ್ರಥಮ ಅಧ್ಯಕ್ಷರಾಗಿದ್ದರು. ಅವರೇನು ಮಾಡಿದ್ರು ನನಗೆ, ನಾನು ಅವಾಗವಾಗ ಇನ್ಮೇಲೆ ಇದೆಲ್ಲ ಆದಮೇಲೆ ನಾಗೇಗೌಡರನ್ನು ಭೇಟಿ ಮಾಡ್ತಾಯಿದ್ದೆ. ಯಾವಾಗ ಹೋದರೂ ಭಾಳ ಖುಷಿಯಿಂದ ಅಂದರೆ ಒಂದು ಹುಡುಗ ಪಾಪ ಇಷ್ಟೆಲ್ಲ ಮಾಡಿದ್ದಾನೆ ಅಂತ ದಾಸಪ್ಪ ಜೋಗಪ್ಪ ಪುಸ್ತಕನೂ ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ ಅವ್ರಿಗೆ. ಸೊ ಇದೆಲ್ಲ ಆಗಿತ್ತು. ಅವರು ಏನು ಮಾಡಿದ್ರು ನನಗೆ, ನೀನು ಅಷ್ಟೊತ್ತಿಗೆ ಅಕಾಡೆಮಿ ಅವಾರ್ಡೇ ಬಂದುಬಿಟ್ಟಿತ್ತಲ್ಲ ನನಗೆ, ಆಮೇಲೆ ಅದರಲ್ಲಿ ನನ್ನ ಇದೆಲ್ಲ ಇತ್ತು, ಅಡ್ರೆಸ್ ಎಲ್ಲ ಅಕಾಡೆಮಿಯಿಂದ ಅಡ್ರೆಸ್ಗೆ ಒಂದು ಕಾರ್ಡ್ ಬರೆಸಿ ಬರೋಕ್ಕೆ ಹೇಳಿದ್ರು. ಸೊ ನಾನು ಅಕಾಡೆಮಿಗೆ ಹೋದೆ. ನಿಂದು ಎಮ್ ಎ ಮುಗೀತಾ ಅಂತ ಕೇಳಿದ್ರು. ಸರ್ ಎಮ್ ಎ ಮುಗಿದಿದೆ, ಆದರೆ ಇನ್ನೂ ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಬರದೇ ಇರೇನಂತೆ, ನೀನು ಈಗಾಗಲೇ ಲೇಖಕ, ಬಂದು ನಮ್ಮ ಅಕಾಡೆಮಿಲಿ ಕೆಲಸ ಮಾಡು ಅಂದರು. ಏನು ಕೆಲಸ? ಸುಮ್ಮನೆ ಬಂದು ಏನಾದ್ರು ಕೆಲಸ ಮಾಡು. ಸರಿ, ನಾನು ರಜಕ್ಕೆ ಹೋಗಿ ಬರ್ತೀನಿ ಸರ್, ರಜಾ ಇದೆ. ರಜಾ ಯಾಕೆ ಮತ್ತೆ ಊರಿಗೆ ಹೋಗ್ತೀಯಾ, ಬಾ ಈಗ ನೀನು, ಸ್ವಲ್ಪ ಕೆಲಸ ಇದೆ ನಮ್ಮಲ್ಲಿ ಅಂದ್ಬಿಟ್ಟು ರಿಸರ್ಚ್ ಅಸಿಸ್ಟೆಂಟ್ ಅಂತ ಒಂದು ಪೋಸ್ಟ್ ಕೊಟ್ಟರು ಅಲ್ಲಿ, ರಿಸರ್ಚ್ ಅಸಿಸ್ಟೆಂಟ್ ಅಂತ. ರಿಸರ್ಚ್ ಅಸಿಸ್ಟೆಂಟ್ ಆಗಿ ನಾನು ಜಾನಪದ ಅಕಾಡೆಮಿಗೆ ಸೇರಿಕೊಂಡೆ. ಸೇರಿಕೊಂಡು ಅಕಾಡೆಮಿನಲ್ಲಿ ಖಾಯಂ ಅಲ್ಲ ಅವರೇ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದು. ಮತ್ತು ಅವಾಗ 600 ರೂಪಾಯಿ ಸಂಬಳ ಅದಕ್ಕೆ, ಬಟ್ ನಮ್ಗೆ ಅವಾಗ ಹೆಚ್ಚೇ ಅದು, ಒಳ್ಳೆ ಸಂಬಳನೇ ಅದು. ಸೊ 600 ರೂಪಾಯಿ ಸಂಬಳ. ನಾಗೇಗೌಡರು ಅಧ್ಯಕ್ಷರು, ಇನ್ಯಾರೋ ಒಬ್ಬರು ರಿಜಿಸ್ಟ್ರಾರ್ ಆಗಿದ್ದರು, ಸಾಹಿತ್ಯ ಅಕಾಡೆಮಿಯವರೇ ಒಬ್ಬರು, ಅವರು ಸೆಕ್ರೆಟ್ರಿಯೇಟಿಂದ ಬಂದಿದ್ದರು, ಎಸ್ ಟಿ ಬಾದಾಮಿ ಅಂತ, ಅವರು ರಿಜಿಸ್ಟ್ರಾರ್ ಆಗಿದ್ದರು. ಸೊ ಅವ್ರ ಜೊತೆ ಏನೊಂದು ಕೆಲಸ ಮಾಡಿದೆ. ಆಮೇಲೆ ಆಫೀಸ್ ಕೆಲಸಗಳೆಲ್ಲ ಕಲ್ತ್ಕೊಂಡೆ ಅವಾಗ. ಆಮೇಲೆ ಈ ಕಲಾವಿದರ ಜೊತೆ ಹೋಗಿ ಭೇಟಿ ಮಾಡೋದು, ಮತ್ತು ಎಲ್ಲೋ ಕಲಾಮೇಳ ನಡೆದ್ರೆ ಅದನ್ನ ಅಲ್ಲಿ ಹೋಗಿ ಸಂಘಟನೆ ಮಾಡೋದು, ಈ ಥರದ್ದನ್ನು ಕೆಲಸ ವಹಿಸಿದ್ರು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನಗೇನಾಯಿತು, ಪರ್ಮನೆಂಟ್ ಜಾಬ್ಗೆ ಎಲ್ಲೋ ಒಂದು ಕಡೆ ಕಾಲಾಗಿತ್ತು. ಭಾಷಾಂತರ ಇಲಾಖೆ ಅಂತ ಇದೆ, ಕನ್ನಡ ಎಮ್ ಎ ಮತ್ತು ಲಾ ಮಾಡಿದವ್ರಿಗೆ ಅದು ಆದ್ಯತೆ ಅಂತಿತ್ತು. ಸೊ ಕನ್ನಡ ಎಮ್ ಎ ಮಾಡಿದ್ರೂ ಅಪ್ಲಿಕೇಶನ್ ಹಾಕ್ಬೋದು ಅಂತಿತ್ತು. ನಾನು ಅಪ್ಲಿಕೇಶನ್ ಹಾಕಿದೆ. ಸೊ ಅಲ್ಲಿ ಭಾಷಾಂತರಕಾರ ಆಗಿ ಸೆಲೆಕ್ಟ್ ಆಗೋಗ್ಬಿಟ್ಟೆ. ಕರ್ನಾಟಕ ಸರ್ಕಾರದ ಇದು ಗ್ರೂಪ್ ಬಿ ಪೋಸ್ಟ್ ಅದು. ಆ ಭಾಷಾಂತರ ನಿರ್ದೇಶನಾಲಯಕ್ಕೆ ಟ್ರಾನ್ಸ್ಲೇಟರ್ ಅಂತ, ಭಾಷಾಂತರಕಾರ ಅಂತ ನಂದು ಸೆಲೆಕ್ಟ್ ಆಯಿತು. ಪದನಾಮ ಗ್ರೂಪ್ ಬಿ ಪೋಸ್ಟ್ ಅದು, ಗ್ರೂಪ್ ಬಿ. ಸೊ ಹಂಗಾಯ್ತಲ್ಲ, ನನಗೊಂದು ಪರ್ಮನೆಂಟ್ ಜಾಬ್ ಮುಖ್ಯ, ಮತ್ತು ಎಲ್ಲಿ ಕೆಲಸ ಸಿಗ್ತಲ್ವಲ್ಲ ಏನಪ್ಪ ಮಾಡೋದು ಅಂತ ಸ್ಥಿತಿ ಇದ್ದಾಗ ಸಿಗ್ತಲ್ಲ, ಅದಕ್ಕೆ ನಾನು ಅಲ್ಲಿಗೆ ನಾಗೇಗೌಡರಿಗೂ ವಾಸ್ತವಾಗಿ ಬೇಸರ ಆಯಿತು. ಓ ಏನು ಹೊಟ್ಟೋಗ್ತಿ ಆಗಿದ್ರೆ, ಇಂಥ ಇಲ್ಲೇ ಇದ್ರೆ ಚೆನ್ನಾಗಿತ್ತು, ಆದರೆ ನಮ್ಮಲ್ಲಿ ಪರ್ಮನೆಂಟ್ ಇಲ್ಲ, ನಿನ್ನ ಭವಿಷ್ಯ ದೃಷ್ಟಿಯಿಂದ ಹೋಗ್ಬೇಕಾಗ್ತದೆ, ಹೋಗಪ್ಪ ಆಯಿತು ಒಳ್ಳೆಯದಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ನಾನು ಭಾಷಾಂತರ ಇಲಾಖೆಗೆ ಹೋಗಿ ಸೇರಿಕೊಂಡೆ. ಸೇರಿಕೊಂಡ್ರು ಕೂಡ ನಾಗೇಗೌಡರ ಜೊತೆಗೆ ಸತತ ಸಂಪರ್ಕ ಇಲ್ಲ. ಶನಿವಾರ ಭಾನುವಾರಗಳಲ್ಲಿ, ಆಮೇಲೆ ಅವ್ರದ್ದು ಅಲ್ಲೇ ಸ್ಟುಡಿಯೋ ಆಯಿತು, ಕುಮಾರ ಪರ್ಕಲ್ ಅವ್ರ ಮನೆ ಇದರಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೆ. ಅವ್ರು ಏನಾದರೂ ಸಣ್ಣ ಪುಟ್ಟ ಕೆಲಸ ಹೇಳಿದ್ರು ಮಾಡ್ತಾ ಇದ್ದೆ. ಬಟ್ ಈ ಭಾಷಾಂತರ ಇಲಾಖೆನಲ್ಲೂ, ಭಾಷಾಂತರ ಇಲಾಖೆನಲ್ಲಿ ಇನ್ನೂ 2 ವರ್ಷ ಆಗಿರಲಿಲ್ಲ. ಅಂದರೆ ಸಾಮಾನ್ಯವಾಗಿ ಈ ಡಿಕ್ಲರೇಷನ್ ಅಂತ ಆಗ್ತದೆ, ಪ್ರೊಬೇಷನರಿ ಡಿಕ್ಲರೇಷನ್, ಪ್ರೊಬೇಷನರಿ ಡಿಕ್ಲರೇಷನ್ ಆಗಬೇಕಾದ್ರೆ 2 ವರ್ಷ ಕೆಲಸ ಮಾಡಬೇಕು ಪರಿಪೂರ್ಣವಾಗಿ. ಇನ್ನೂ ಎಲ್ಲ ಸರ್ಕಾರಿ ನೌಕರರು, ಹೌದು ಎಲ್ಲ ಸರ್ಕಾರಿ ನೌಕರರು ಒಂದು ಅಲ್ಲಿವರೆಗೂ ಪರ್ಮನೆಂಟಾಗಿ ಅಪಾಯಿಂಟ್ ಆದರೂ ಕೂಡ ಆ ಪ್ರೊಬೇಷನರಿ ಡಿಕ್ಲೇರ್ ಆಗೋವರೆಗೂ ಅದು ಪರ್ಮನೆಂಟ್ ಅಲ್ಲ ಅಂತ ಲೆಕ್ಕ.
ಅಂದ್ರೆ ತರಬೇತಿ ಯಾವ ದಿನ ಅವನ ತರಬೇತಿ ಯಾವ್ದೇ ತರ ಅದ್ರೊಳಗಡೆ ಅವನ ನಡತೆ ಸರಿ ಇಲ್ಲದೆ ತೆಗೆದಾಕ್ಬೋದು, ಅವನ ಕೆಲಸ ತೃಪ್ತಿ ಇಲ್ಲದೆ ತೆಗೆದಾಕ್ಬೋದು, ಆ ಪ್ರೊಬೇಷನರಿ ಇಲ್ಲ ಅಂದ್ರೆ ಮುಂದಕ್ಕೆ ಹಾಕ್ಬೋದು, ಇನ್ನೂ ತೃಪ್ತನಾಗಿಲ್ಲ ನೀನು ಅಂತೇಳಿ ಇವೆಲ್ಲ ಅವಕಾಶ ಇದೆ. ಸೊ ನಂದು 2 ವರ್ಷಕ್ಕೆ ಪ್ರೊಬೇಷನರಿ ಡಿಕ್ಲೇರ್ ಆಗಬೇಕಾಗಿತ್ತು, ಇನ್ನೂ 2 ವರ್ಷ ಆಗಿರಲಿಲ್ಲ. ಅಷ್ಟರೊಳಗಡೆ ನಾಗೇಗೌಡರು ಏನು ಮಾಡಿದ್ರು, ಈಗ ಅವನು ಹೆಂಗಿದ್ರು ಗ್ರೂಪ್ ಬಿ ಆಗಿ ಇವನು ಸೆಲೆಕ್ಟ್ ಆಗಿದ್ದಾನೆ, ಅವನನ್ನೇ ಯಾಕೆ ರಿಜಿಸ್ಟರ್ ಆಗಿ ನಮ್ಮಲ್ಲಿ ಕರ್ಕೋಬಾರ್ದು? ರಿಜಿಸ್ಟರ್ ಗ್ರೂಪ್ ಬಿ ಕ್ಯಾಟಗರಿನ ಗ್ರೂಪ್ ಬಿ ಕ್ಯಾಟಗರಿ ಸರಿ, ಅವನನ್ನೇ ಯಾಕೆ ಇಲ್ಲಿ ಕರ್ಕೋಬಾರ್ದು? ಯಾಕೆಂದ್ರೆ ಅಲ್ಲಿವರೆಗೆ ಅವ್ರಿಗೆ ಯಾವ್ಯಾವುದೋ ಇಲಾಖೆ ಅವ್ರನ್ನ ತೆಗೆದು ತೆಗೆದು 2 ತಿಂಗಳಿಗೆ 3 ತಿಂಗಳಿಗೆ ಬದಲಾವಣೆ ಮಾಡ್ತಾ ಇರೋರು, ರಿಜಿಸ್ಟ್ರಾರ್ಗಳು ಪರ್ಮನೆಂಟ್ ರಿಜಿಸ್ಟ್ರಾರೇ ಇರಲಿಲ್ಲ. ಸೊ ಇವ್ರಿಗೂ ಬೇಜಾರಾಗ್ಬಿಡ್ತು, ಒಬ್ಬ ಸರಿಯಾದ ರಿಜಿಸ್ಟ್ರಾರ್ ಬೇಕು ನನಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಅಂತೇಳಿದ್ರು. ಏನು ಮಾಡಿದ್ರು, ಒಂದು ಗೌರ್ಮೆಂಟ್ಗೆ ಒಂದು ಪತ್ರ ಬರೆದ್ರು, ಬೋರ್ಲಿಂಗಯ್ಯ ಇದ್ರೆ ಈಗಾಗಲೇ ಹಿಂದೆ ಅಕಾಡೆಮಿಲಿ ಕೂಡ ಕೆಲಸ ಮಾಡಿದ್ದವರು, ಅವ್ರಿಗಾಗಲೇ ಲೇಖಕರು ಇಷ್ಟೆಲ್ಲ ಬರೆದಿದ್ದಾರೆ, ಮತ್ತು ಕಲೆ ಬಗ್ಗೆ ಕಲಾವಿದರ ಬಗ್ಗೆ ಗೊತ್ತಿದೆ, ಜಾನಪದದ ಬಗ್ಗೆ ಗೊತ್ತಿದೆ, ಅವ್ರನ್ನ ನಮಗೆ ರಿಜಿಸ್ಟರ್ ಆಗಿ ಹಾಕ್ಕೊಡಿ ಸರ್, ನಿಮ್ಮನ್ನ ರಿಜಿಸ್ಟರ್ ಆಗಿ ಬಾ ಅಂತ ಕರೆದ್ರು. ಅಂದ್ರೆ ಸರ್ಕಾರಕ್ಕೆ ಪತ್ರ ಬರೆದ್ರು ಇವ್ರನ್ನ ಕಳಿಸಿ ಅಂತ. ಸರ್ಕಾರಕ್ಕೆ ಪತ್ರ ಬರೆದ್ರು, ಆದ್ರೆ ನಂದಿನ್ನೂ ಅವಾಗ ಪ್ರೊಬೇಷನರಿ ಡಿಕ್ಲೇರ್ ಆಗಿರಲಿಲ್ಲ. ಹೌದಾ? ಸೊ ನಾಗೇಗೌಡರ ಪತ್ರಕ್ಕೆ ಅವ್ರೇನು ಮಾಡು, ಸರ್ಕಾರ ಇಲ್ಲ ಪ್ರೊಬೇಷನರಿ ಡಿಕ್ಲೇರ್ ಆಗಿಲ್ಲ ಇನ್ನ, ಸೊ ಹಂಗಾಗಿ ಇವ್ರನ್ನ ಕಳ್ಸೋಕ್ಕಾಗಲ್ಲ ಅಂತೇಳಿ ಪತ್ರ ಬರೆದ್ಬಿಟ್ರು. ಅಯ್ಯಯ್ಯೋ. ಆದರೆ ನಾಗೇಗೌಡರಿಗೆ ಏನು ಮಾಡೋದು, ನಾವು ಒಬ್ಬ ಒಳ್ಳೆ ರಿಜಿಸ್ಟ್ರಾರ್ ಬೇಕು, ಜನಪದ ಬಗ್ಗೆ ತಿಳುವಳಿಕೆ ಇರೋನು ಬೇಕು ನನಗೆ. ಮತ್ತೆ ನೀವು ಅವ್ರ ಮನಸ್ಸನ್ನು ಗೆದ್ದಿರೋರು ಮೊದಲೇ. ಹೌದೌದು. ಅದಕ್ಕೆ ಏನು ಮಾಡಿದ್ರು ನಾಗೇಗೌಡರು, ಕೊನೆಗೆ ಈ ನಮ್ಮ ಡಿಪಾರ್ಟ್ಮೆಂಟು ಲಾ ಸೆಕ್ರೆಟರಿಯೇಟ್ ಅಂಡರ್ಗೆ ಬರ್ತಾ ಇತ್ತು, ಆದರೆ ಸೆಕ್ರೆಟರಿ ಚಾಮಯ್ಯ ಅಂತ ಇದ್ರು, ಅವರು ನಾಗೇಗೌಡರ ಬಗ್ಗೆ ಭಾಳ ಗೌರವ ಅವ್ರಿಗೆ. ಸೊ ನಾಗೇಗೌಡರು ನೇರ ಅವ್ರನ್ನ ಭೇಟಿ ಮಾಡೋರು. ಆವಾಗ ನಾಗೇಗೌಡರು ಕೇಳ್ತಾ ಇದ್ದಾರೆ, ಕೆಳ ಹಂತದ ಅಧಿಕಾರಿಗಳು ಇವಾಗ ಕಳ್ಸೋಕ್ಕಾಗಲ್ಲ ಅಂತ ಬರೆದ್ಬಿಟ್ಟಿದ್ರು. ಕೊನೆಗೆ ಚಾಮಯ್ಯನವ್ರು ಏನು ಮಾಡಿದ್ರು, ಇನ್ನೊಂದು ತಿಂಗಳೇನೋ ಇತ್ತು ನಂದು ಪ್ರೊಬೇಷನರಿ ಡಿಕ್ಲೇರ್, ಅವರು ಬೇಗ ಪ್ರೊಬೇಷನರಿ ಡಿಕ್ಲೇರ್ ಮಾಡಿ ಇವ್ರಿಗೆ ಅಂತ ನಮ್ಮ ಇಲಾಖೆಗೆ ಒಂದು ನಿರ್ದೇಶನ ಕೊಟ್ಟು ಪ್ರೊಬೇಷನರಿ ಡಿಕ್ಲೇರ್ ಆದಮೇಲೆ ಇಮ್ಮಿಡಿಯೇಟ್ ಆಗಿ ನನ್ನ ರಿಜಿಸ್ಟರ್ ಆಗಿ ಪೋಸ್ಟ್ ಮಾಡಿದ್ರು ಜನಪದ ಅಕಾಡೆಮಿಗೆ. ಹಾಂ, ಜಾನಪದ ಅಕಾಡೆಮಿಗೆ ನಾನು ರಿಜಿಸ್ಟರ್ ಆಗಿ ಬಂದೆ. ಸ್ವಾಗತ ಸರ್. ಎಲ್ಲಿ ಯಾವ ಜಾನಪದ ಅಕಾಡೆಮಿನಲ್ಲಿ ಟೆಂಪ್ರರಿ ವರ್ಕರ್ ಆಗಿ 1 ವರ್ಷ ಕೆಲಸ ಮಾಡಿದ್ದೆ, ಅದೇ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಗೆ ರಿಜಿಸ್ಟರ್ ಆಗಿ ಬಂದೆ 2 ವರ್ಷದಲ್ಲಿ. ಸೊ ಆ ಥರ ಆಯಿತು, ಅದೊಂದು ನನ್ನ ಸುಯೋಗ ಅಂತ ಹೇಳ್ಬೋದು. ಸೊ ಹಂಗೆ ಬಂದ ಮೇಲೆ ನಾಗೇಗೌಡರಂಥ ಒಬ್ಬ ಹಿರಿಯರ ಜೊತೆಗೆ ಕೆಲಸ ಮಾಡುವ ಒಂದು ದೊಡ್ಡ ಇನ್ನೊಂದು ಜವಾಬ್ದಾರಿಯುತ ಸ್ಥಾನವನ್ನು ವಹಿಸ್ಕೊಂಡು ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತಲ್ಲ, ಆಮೇಲೆ ಹಗ್ಲು ರಾತ್ರಿ ನಾನು ಅಕಾಡೆಮಿನಲ್ಲಿ ಕೆಲಸ ಮಾಡಿದೆ. ನಿಜ ಹೇಳಬೇಕಂತಂದರೆ ರಿಜಿಸ್ಟರ್ ಅಂದರೆ ಹೇಗೆ ಅಂತಂದರೆ, ಈಗ ನಾವು ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡಬೇಕು, ಕಲಾವಿದರನ್ನ ಗುರುತಿಸ್ಬೇಕು, ಆಮೇಲೆ ಹಿರಿಯ ಕಲಾವಿದರನ್ನ ಗೌರವಿಸ್ಬೇಕು, ಆಮೇಲೆ ಜೊತೆಗೆ ಅದನ್ನ ರೆಕಾರ್ಡಿಂಗ್ಸ್ ಮಾಡಬೇಕು ಎಲ್ಲನೂ ಒಳ್ಳೆ ಹಾಡುಗಳನ್ನ ಒಂದು ಇದನ್ನೆಲ್ಲ. ಸೊ ಇಂಥದ್ದೆಲ್ಲ ಬೇಕಾದಷ್ಟು ಕೆಲಸ ಆಯ್ತಲ್ಲ, ಆಮೇಲೆ ಈ ಕಲಾವಿದರಿಗೆ ಮಾಶಾಸನ ಕೊಡುವಂಥ ಕೆಲಸಗಳನ್ನ ಮಾಡಬೇಕು, ಅಂಥವ್ರನ್ನ ಗುರುತಿಸ್ಬೇಕು, ಅಗಾಧವಾದ ಕೆಲಸ ಆಯಿತು. ಯಾಕೆಂದರೆ ಅಕಾಡೆಮಿ ಆಗ್ತಾನೇ ಆಗಿತ್ತು, ಈ ಸಾಹಿತ್ಯಕ್ಕೆ ಮತ್ತು ಸಂಗೀತಕ್ಕೆ ಇವಕ್ಕೆಲ್ಲ ಅಕಾಡೆಮಿಗಳಿದ್ವು, ಇದು ಈಗ ತಾನೇ ಆಗಿರುವಂಥ ಅಕಾಡೆಮಿ. ಆ ಅಕಾಡೆಮಿನಲ್ಲಿ ಇಂಥ ಕೆಲಸಗಳು ಜಾಸ್ತಿ ಇತ್ತು, ಮತ್ತು ನಾಗೇಗೌಡರ ಆಕಾಂಕ್ಷೆಗಳು ಎಷ್ಟಿದ್ದು ಅಂದರೆ ಈ ಅಕಾಡೆಮಿಯಿಂದ ಇಡೀ ಜನಪದ ಕಲಾವಿದರ ಬಾಳು ಏನಾದರೂ ಆಗಿ ಸುಗಮ ಆಗಬೇಕು. ಅದು ಅದರಲ್ಲೂ ಅವತ್ತಿನ ಡಿಫಿಕಲ್ಟೀಸ್ ಅಂದರೆ ಕಷ್ಟ ಏನಂದರೆ, ಹೌದು 2 ಅಕಾಡೆಮಿಗಳು ಇದಾವೆ ಇವತ್ತು, ಯಕ್ಷಗಾನಕ್ಕೆ ಬೇರೆ ಅಕಾಡೆಮಿ, ಈಗ 3-4 ಆಗಿದೆ ಅಷ್ಟು ಒಟ್ಟಿಗೆ ಇದ್ವು, ಒಟ್ಟಿಗೆ ಎಲ್ಲವೂ ಒಟ್ಟಿಗೆ ಒಂದೇ ಜವಾಬ್ದಾರಿ, ಒಂದೇ ಅದು ಜವಾಬ್ದಾರಿ ಹೆಚ್ಚಿತ್ತು. ಆದರೆ ಇದು ಕಡಿಮೆ ಆಯಿತು, ಗ್ರ್ಯಾಂಟ್ ಭಾಳ ಕಡಿಮೆ ಆಯಿತು. ಬಟ್ ಏನೋ ಇದ್ದಿದ್ದ ಗ್ರ್ಯಾಂಟಲ್ಲಿ ನಾವೇನು ಮಾಡ್ತಿದ್ವಿ, ಈಗ ಯಾವುದೋ ಒಂದು ಜಿಲ್ಲೆಗೆ 10,000 ರೂಪಾಯಿ ಕೊಟ್ಬಿಟ್ಟು, ಆ ಕಾಲಕ್ಕೆ 10,000 ರೂಪಾಯಿ ಕೊಟ್ಬಿಟ್ಟು 1 ಲಕ್ಷ ರೂಪಾಯಿನ ಪ್ರೋಗ್ರಾಮ್ ಮಾಡಬೇಕು ಅವರು. ಅಂದರೆ ಆ ಡಿ ಸಿ ಹಿಡ್ಕೊಂಡು ಅಥವಾ ಇನ್ಯಾರನ್ನೋ ಹಿಡ್ಕೊಂಡು ಯಾರೋ ಉದ್ಯಮಿಗಳನ್ನ ಹಿಡ್ಕೊಂಡು ಅಲ್ಲಿರ್ತಕ್ಕಂಥವ್ರು ಪ್ರಾಯೋಜಕತ್ವ ಪಡ್ಕೊಂಡು ಹೆಸರು ಅಕಾಡೆಮಿದು, ಆದರೆ ಹಣ ಸಂಪನ್ಮೂಲವನ್ನು ಹಿಂಗೆ ಒದಗಿಸ್ಕೊಂಡು ಕೆಲಸ ಮಾಡಬೇಕು. ಬಟ್ ನಾಗೇಗೌಡರಿಗೆ ಇದ್ದ ಒಂದು ವರ್ಚಸ್ಸು, ಮತ್ತು ಅವ್ರಿಗಿದ್ದ ಜನ, ಮತ್ತು ಅವರೇ ಎಷ್ಟೋ ಜನ ಅಧಿಕಾರಿಗಳು ಅವ್ರ KPSLಿದ್ದಾಗ ಅವ್ರಿಗೆ ಕೈ ಕೆಳಗೆ ಸೆಲೆಕ್ಟ್ ಆಗಿದ್ದಂಥವ್ರು ಎಷ್ಟೋ ಜನ ಡಿ ಸಿಗಳಾಗಿದ್ದರು, ಎ ಸಿಗಳಾಗಿದ್ದರು, ಅಂಥವ್ರ ಮೂಲಕ ಇಡೀ ರಾಜ್ಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನ ಸಂಘಟಿಸಿದ್ರು ಅವರು. ಸೊ ಅಂಥ ಎಲ್ಲ ಜವಾಬ್ದಾರಿ ನಂದಾಯ್ತು ಅವಾಗ ಇದು ಮಾಡಿ. ಸೊ ನನಗೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಅದು. ಜೊತೆಗೆ ಈಗೇನಂತಂದರೆ, ಈಗಾಗಲೇ ನಾನು ಅಷ್ಟೊತ್ತಿಗೆ 2 ಪುಸ್ತಕಗಳು ನನಗೆ ಬಂದಿತ್ತಲ್ಲ, ಬಟ್ ಏನಂತಂದರೆ ಈ ಜಾನಪದದ ಈ ಫೀಲ್ಡ್ ಇದೆಯಲ್ಲ, ಮತ್ತು ಈ ಕ್ಷೇತ್ರ ಅಂದರೆ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ಸುತ್ತೋಕ್ಕೆ ಅನುಕೂಲ ಆಯಿತು ನನಗೆ, ಓಡಾಡೋಕ್ಕೆ ಅನುಕೂಲ ಆಯಿತು. ಮತ್ತು ಯಾವ್ಯಾವ ಭಾಗದಲ್ಲಿ ಕ್ಷೇತ್ರ ಪರ್ಯಟನೆ, ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿಯ ಕಲೆಗಳಿವೆ, ಎಷ್ಟು ವೈವಿಧ್ಯಮಯವಾಗಿವೆ, ಮತ್ತು ಪ್ರಾದೇಶಿಕವಾದಂಥ ಲಕ್ಷಣಗಳೇನೇನು, ಆಮೇಲೆ ವ್ಯತ್ಯಾಸಗಳೇನೇನು, ಮತ್ತು ಎಲ್ಲಿಂದ ಎಲ್ಲಿಗೆ. ಈಗ ನೋಡಿ, ಬೀದರ್ಲಿರ್ತಕ್ಕಂಥ ಒಂದು ಕಲೆಗೂ ಚಾಮರಾಜನಗರದಲ್ಲಿರ್ತಕ್ಕಂಥ ಒಂದು ಕಲೆಗೂ ಎಷ್ಟು ವ್ಯತ್ಯಾಸಗಳಿವೆ, ಮತ್ತು ಅಲ್ಲಿ ಜನಜೀವನವೇ ಬೇರೆ, ಇಲ್ಲಿ ಜನಜೀವನ ಬೇರೆ, ಅಲ್ಲಿ ಹಾಡೋ ರೀತಿ ಬೇರೆ, ಇಲ್ಲಿ ಹಾಡೋ ರೀತಿ ಬೇರೆ.
ಮತ್ತು ಅಲ್ಲಿಯ ದೈವಾರಾಧನೆ ಬೇರೆ, ಇಲ್ಲಿಯ ದೈವಾರಾಧನೆ ಬೇರೆ, ಅಲ್ಲಿಯ ಜಾತ್ರೆಗಳು ಬೇರೆ, ಇಲ್ಲಿಯ ಅಂದರೆ ಹಿಂಗೆ ಒಂದು ಈ ಸಂಸ್ಕೃತಿ ಎನ್ನುವಂಥದ್ದು ಒಂದಲ್ಲ, ಸಂಸ್ಕೃತಿ ಎನ್ನುವಂಥದ್ದು ಬಹುರೂಪಿಯಾದದ್ದು ಇದು. ಅಂದರೆ ನೀವು ರಿಜಿಸ್ಟರ್ ಆದಮೇಲೆ ಮತ್ತೆ ವಿದ್ಯಾರ್ಥಿ ಆದ್ರಿ? ಡೆಫಿನೆಟ್ಲಿ ಅಲ್ವಾ, ಖಂಡಿತವಾಗಿ. ಮತ್ತು ಅಂದರೆ ಬಹುರೂಪಿಯಾದಂಥ ಈ ಸಂಸ್ಕೃತಿ ಇದೆಯಲ್ಲ ನಮ್ಮ ಜನಪದ ಸಂಸ್ಕೃತಿ, ಅದೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಒಂದು ರೀತಿಯಲ್ಲಿ. ಆಮೇಲೆ ಜೊತೆಗೆ ಎಷ್ಟು ಕಲಾವಿದರು, ನೀವು ಒಂದೊಂದು ಹಳ್ಳಿಗೆ ಹೋದರೆ ಒಂದೊಂದು ಹಳ್ಳಿನಲ್ಲಿ ಹತ್ತಾರು ಕಲಾವಿದರು, ದೊಡ್ಡ ಹಳ್ಳಿಗೆ ಹೋದರೆ ನಿಮ್ಗೆ 100 ಕಲಾವಿದರು ಸಿಗುವಂಥವ್ರು, ಲಕ್ಷಾಂತರ ಕಲಾವಿದರು ರಾಜ್ಯಾದ್ಯಂತ. ಮೇಲೆ ಇನ್ಯಾವ ಕ್ಷೇತ್ರದಲ್ಲಿ ಇಷ್ಟು ಮಟ್ಟಿಗೆ ಇರೋಕ್ಕೆ ಸಾಧ್ಯ? ನೀವು ಒಂದು ಯಾವುದೋ ಒಂದು ಶಾಸ್ತ್ರೀಯ ಸಂಗೀತಕ್ಕೆ ಹೋದರೆ ಇಷ್ಟು ಕಲಾವಿದರು ಸಿಗೋಕ್ಕೆ ಸಾಧ್ಯ ಇಲ್ಲ, ಅಥವಾ ಇನ್ಯಾವುದೋ ಒಂದು ಡ್ಯಾನ್ಸ್ ಕ್ಷೇತ್ರಕ್ಕೆ ಹೋದರೆ ನಿಮಗೆ ಇಷ್ಟು ಕಲಾವಿದರು ಸಿಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಜನಪದ ಕ್ಷೇತ್ರದಲ್ಲಿ ಹಳ್ಳಿ ಹಳ್ಳಿಗೂ ಕಲಾವಿದರು, ಲಕ್ಷಾಂತರ ಕಲಾವಿದರು, ಮತ್ತು ಎಲ್ಲರೂ ಆರ್ಥಿಕವಾಗಿ ದುರ್ಬಲ ವರ್ಗದವರು ಮತ್ತು ಆರ್ಥಿಕವಾಗಿ ದುರ್ಬಲರು. ಮತ್ತು ಇವ್ರನ್ನ ಹೆಂಗೆ ಇವ್ರ ಜೀವನವನ್ನು ಸುಗಮಗೊಳಿಸೋದು, ನಾಗೇಗೌಡರಿಗೆ ಅದೇ ಚಿಂತೆ. ಆಮೇಲೆ ಏನಾಗ್ತಾಯಿತ್ತು, ಜನಪದ ಕಲಾವಿದರ ದುರುಪಯೋಗ ಕೂಡ ನಡೀತಾ ಇತ್ತು. ಅಂದರೆ ಯಾರೋ ರಾಜಕಾರಣಿಯ ಮೆರವಣಿಗೆ ಕರೆಯೋದು, ಅಲ್ಲಿ ಉಪಯೋಗಿಸ್ಕೊಳ್ಳೋದು, ಕಳಿಸೋದು, ಮತ್ತು ಇನ್ನೇನೋ ಒಂದು ಮದುವೆ ಆಗ್ತಿದೆ ಅಲ್ಲಿ ಕರೆಯೋದು, ಮೇಲ್ವರ್ಗದವರ ಆಡಂಬರಕ್ಕೆ ಆಡಂಬರ, ಮತ್ತು ಆಳುವ ವರ್ಗ. ಆಮೇಲೆ ಯಾವುದೋ ಒಂದು ಎಲೆಕ್ಷನ್ನು ಅವ್ರಿಗೆ ಇವ್ರನ್ನ ಬಳಸ್ಕೊಳ್ಳೋದು, ಕಳಿಸೋದು. ಅಂದರೆ ಈ ರೀತಿಯಲ್ಲಿ ಜನಪದ ಕಲಾವಿದರನ್ನು ಯಾರಂದ್ರೆ ಅವರು ಬಳಸ್ಕೊಂಡು ಹಂಗೆ ಕಳಿಸೋವಂಥ ಒಂದು ಇದಾಗ್ತಾಯಿತ್ತು. ಅದಕ್ಕೆ ನಾಗೇಗೌಡರು ಅನೇಕ ಸಲ ಅವ್ರ ಭಾಷಣಗಳಲ್ಲಿ ಹೇಳೋರು, ಯಾವುದೇ ಕಾರಣಕ್ಕೂ ಜನಪದ ಕಲಾವಿದರಾದಂಥ ನೀವು ಯಾರೋ ಕರೀತಾರೆ ಅಂದ್ಬಿಟ್ಟು ಮೆರವಣಿಗೆಗಳಿಗೆ ಹೋಗಬೇಡಿ, ನಿಮ್ಮದೇ ಮೆರವಣಿಗೆ ಮಾಡಿ. ನಮ್ಮ ಜನಪದ ಕಲಾಮೇಳ ಆಗ್ತದೆ ಅಂತಂದರೆ ಆ ಜನಪದ ಕಲಾಮೇಳದ ಮೆರವಣಿಗೆಯನ್ನು ಮಾಡಿ, ಅದು ನಿಮ್ಮ ಒಗ್ಗಟ್ಟು, ನಿಮ್ಮ ಇದು, ನಿಮ್ಮ ವೈವಿಧ್ಯ ತೋರಿಸಿ. ಆದರೆ ಒಬ್ಬ ರಾಜಕಾರಣಿ ಕರೀತಾನೆ ಅಂತ ಹೋಗಬೇಡಿ, ಅಥವಾ ಯಾರೋ ಒಬ್ಬ ಶ್ರೀಮಂತ ಕರೀತಾನೆ ಅಂತ ಹೋಗಬೇಡಿ. ಸೊ ಈ ರೀತಿ ದುರುಪಯೋಗ ಆಗಬಾರ್ದು ಕಲಾ. ಆಮೇಲೆ ಅವ್ರಿಗೊಂದು ಸ್ಟ್ಯಾಂಡ್ ಅಂದರೆ ಈಗ ಒಬ್ಬ ಶಾಸ್ತ್ರೀಯ ಕಲಾವಿದನ ಬಾ ಅಂತ ಅಂದರೆ ಒಂದು ಇದಕ್ಕೆ ಮೆರವಣಿಗೆಗೆ ಬಂದುಬಿಡ್ತಾನ? ಬರಲ್ಲ. ಅಂದರೆ ಇವ್ರ ಮೆರವಣಿಗೆಗೋಸ್ಕರ ಇರೋರುವಂಥ ಜನಪದ ಕಲಾವಿದರನ್ನ ಯಾಕೆ ಟ್ರೀಟ್ ಮಾಡ್ತೀರಿ ನೀವು? ಸರ್ಕಾರಕ್ಕೂ ಕೂಡ ಅದೇ ಹೇಳಿ. ಆಮೇಲೆ ಸಂಭಾವನೆ ವಿಚಾರದಲ್ಲೂ ಅಷ್ಟೇ, ಜನಪದ ಕಲಾವಿದರಿಗೆ ಆದರೆ ನೀವು ದಿನಕ್ಕೆ 50 ಅಂತಲೋ 100 ಅಂತಲೋ 200 ಅಂತಲೋ ಫಿಕ್ಸ್ ಮಾಡ್ತೀರಿ. ಆದರೆ ಅವ್ರಿಗೆ ನೀವು ಯಾವುದೋ ಒಂದು ಹಂಪಿ ಉತ್ಸವಕ್ಕೆ ಹಣ್ಣಿನ ಮೇಲೆ ಎರಡು ಕೈ ಇಟ್ಟು ದಕ್ಷಿಣ ಇಟ್ಕೊಡ್ತಾರೆ ಕಾಸು? ಹ್ಞೂ, ಅಲ್ಲಲ್ಲ ನೋಡಿ, ನೀವು ಯಾವುದೋ ಒಂದು ಹಂಪಿ ಉತ್ಸವಕ್ಕೆ ಮುಂಬೈಯಿಂದನೋ ಒರಿಸ್ಸಾಯಿಂದನೋ ಡೆಲ್ಲಿಯಿಂದನೋ ಕಲಾವಿದರನ್ನ ಕರೆಸ್ಬಿಟ್ಟು 35 ಲಕ್ಷ 25 ಲಕ್ಷ ಹಿಂಗೆ ಕೊಡ್ತೀರಿ, ಈ ಕಲಾವಿದರಿಗೆ ನೀವು ಒಂದು ಕೂಲಿ ಕೊಟ್ಟಂಗೆ ಕೊಟ್ಬಿಟ್ಟು ಕಳಿಸ್ತೀರಿ. ಅದಕ್ಕೆ ಸಮಾನವಾದ ಸ್ಟೇಜ್ ಕೊಡಿ, ಸಮಾನವಾದ ಸಂಭಾವನೆ ಕೊಡಿ, ಸಮಾನವಾದ ಗೌರವ ಕೊಡಿ ಅಂತ ಯಾವಾಗಲೂ ಹೇಳೋರು. ಸೊ ಇಂಥ ಎಲ್ಲ ವಿಚಾರಗಳನ್ನ ಅವ್ರ ಜೊತೆಗೆ ಸೇರಿಕೊಂಡು ನನಗೆ ಒಂದು ರೀತಿಯ ಈ ಇಡೀ ಕ್ಷೇತ್ರ ಏನಿದೆ ಜನಪದ ಕ್ಷೇತ್ರ, ಆ ಜನಪದ ಕಲಾಕ್ಷೇತ್ರದ ಒಂದು ಅರಿವು ಚೆನ್ನಾಗಿ ಮೂಡೋಕ್ಕೆ ಸಾಧ್ಯತೆ ಆಯಿತು. ಒಂದು ದೊಡ್ಡ ಅನುಭವ ಅದು ನನಗೆ. ಅದು ಮುಂದೆ ನಾನು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹೋದ್ಮೇಲೆ ಅದು ಹೇಗೆ ಬಳಕೆ ಆಯಿತು ಅನ್ನೋದು ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಅಷ್ಟರ ಮಟ್ಟಿಗೆ ನಾಗೇಗೌಡರ ಜೊತೆಗೆ. ಆಮೇಲೆ ಇನ್ನೊಂದು, ನಾಗೇಗೌಡರಿಂದ ಕಲಿತದ್ದು ಅಷ್ಟೇ ಅಲ್ಲ, ಕಲಾವಿದರ ಬಗೆಗಿನ ಪ್ರೀತಿ ಮತ್ತು ಆ ಕಲೆಗಳ ಬಗೆಗಿನ ದೊಡ್ಡ ಒಂದು ಎಷ್ಟು ವೈವಿಧ್ಯಮಯವಾದದ್ದು ಅನ್ನೋದು ತಿಳ್ಕೊಳ್ಳೋದು ಒಂದು. ಆಮೇಲೆ ಒಂದು ಆಡಳಿತವನ್ನು ಹೆಂಗೆ ನಡೆಸಬೇಕು, ಭಾಳ ಒಳ್ಳೆಯ ಅಧಿಕಾರಿ ಅವರು, ಅಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು, ಕರ್ನಾಟಕದ 100 ಕ್ಷೇತ್ರದಲ್ಲಿ ಕೆಲಸ ಮಾಡಿ ಬಂದಿದ್ದಂಥ ಒಬ್ಬ IAS ಅಧಿಕಾರಿ. ಸೊ ಇದೊಂದು ಸಣ್ಣ ಅಕಾಡೆಮಿ, ಸಣ್ಣದಿರ್ಬೋದು ಅವ್ರ ಲೆಕ್ಕಕ್ಕೆ, ಆದರೆ ಅಷ್ಟೇ ಅಲ್ಲೆಷ್ಟು ಗಂಭೀರವಾಗಿ ಅದನ್ನು ಪರಿಗಣಿಸ್ತಿದ್ರು, ಇದನ್ನು ಅಷ್ಟೇ ಗಂಭೀರವಾಗಿ ಪರಿಗಣಿಸೋರು. ಮತ್ತು ನನಗೆ ಹೇಳಿಕೊಟ್ರು ಹೆಂಗೆ ಆಡಳಿತ ಹೆಂಗೆ ನಡೆಸಬೇಕು, ಯಾವ ಥರ ನಡೆಸಬೇಕು, ಒಂದು ಪೈಸ ದುರುಪಯೋಗ ಹಾಕ್ಕೊಡ್ದು, ಆಗದೇ ಇರೋ ರೀತಿಯಲ್ಲಿ ಹೇಗೆ ಮಾಡಬೇಕು, ನಾವು ದುರುಪಯೋಗ ಮಾಡದೇ ಇರೋ ಸುತ್ತಮುತ್ತ ಇರೋರು ದುರುಪಯೋಗ ಮಾಡ್ತಾರೆ, ಅದನ್ನು ತಡೆಯೋಟ್ಟದು ಹೇಗೆ, ಇಂಥದ್ದೆಲ್ಲ ಸೂಕ್ಷ್ಮಗಳನ್ನೂ ನನಗೆ ಹೇಳ್ಕೊಟ್ರು. ಇದು ಮಾಡೋದು ಎಷ್ಟು ಸಮರ ಕಲೆಗಳನ್ನೆಲ್ಲ ಕಲಿತ್ರಿ ಅಲ್ಲಿ. ಹೌದು. ಸೊ ಹಿಂಗಾಗಿ 2 ವರ್ಷಗಳ ಕಾಲ ನಾಗೇಗೌಡರ ಜೊತೆಗೆ ನನ್ನ ಕೆಲಸ ಮಾಡುವ ಸುಯೋಗ ಬಂತು. ಆ ಕಾರಣಕ್ಕಾಗಿ ನನಗೆ ಒಂದು ಸಮೃದ್ಧವಾಗಿ ಜಾನಪದವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಯಿತು. ನೋಡಲಿಕ್ಕೆ, ಜಾನಪದವನ್ನು ಅಭ್ಯಾಸ ಮಾಡಲಿಕ್ಕೆ ನೋಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ಮತ್ತು ಅದರ ವಿಸ್ತಾರತೆಯನ್ನು. ಜಾನಪದ ಅಕಾಡೆಮಿಯ ರಿಜಿಸ್ಟರ್ ಆದವರು ಅಥವಾ ಜಾನಪದ ಅಕಾಡೆಮಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಇಷ್ಟೆಲ್ಲ ತಿಳ್ಕೊಳ್ಳೋಂಥ ಸೌಭಾಗ್ಯ ಈಗಲೂ ಇದೆ. ಇದೆ, ಆದರೆ ತಿಳ್ಕೊಳ್ಳಲ್ಲ. ಅಂದರೆ ಏನು, ನನ್ನ ಪ್ರಶ್ನೆ ಅದೇ ಅಲ್ಲ, ತಿಳ್ಕೊಳ್ಳೋಂಥ ಅವಕಾಶ ಇದೆ? ಅವಕಾಶ ಖಂಡಿತ ಇದೆ, ಖಂಡಿತ ಇದೆ. ಮಾತನಾಡಣ್ಣಯ್ಯ ಮಾತನಾಡು.